ಸವಾಲುಗಳು ಭಾಳ ಅದಾವ. ನಮ್ಮ ಸವಾಲುಗಳು ಏನಂದ್ರೆ ಸದನವನ್ನು ಸರಿಯಾಗಿ ನಡೆಸಬೇಕು. ಸದನದಲ್ಲಿ ದಿವಸ ನಾವು ಒಂದು ಸದನವನ್ನು ನಡೆಸಬೇಕಾದ್ರೆ ಒಂದು ಲಕ್ಷಾಂತರ ದುಡ್ಡು ಖರ್ಚಾಗ್ತದೆ ಸರ್. ಆ ದುಡ್ಡು ಖರ್ಚಾದದಕ್ಕೆ ಸರಿಯಾದಂಥ ನಮಗೆ ಮಾನಸಿಕವಾಗಿ ನೆಮ್ಮದಿ ಸಿಗಬೇಕಂದ್ರೆ ಅದಕ್ಕೆ ಇಂಪ್ರೂವ್ಮೆಂಟ್ ಮಾಡಬೇಕು. ಈ ಪ್ರಶ್ನೋತ್ತರ ಕ್ವಶನ್ ಕ್ವಶನ್ ಅವರ್ಸ್ಗಳಾಗ್ತವೆ. ಅವನ್ನೆಲ್ಲ ಅಜೆಂಡಾ ಇದ್ದದ್ದು ಎಲ್ಲ ಮುಗಿಸುವಂಥ ಕೆಲಸ ಮಾಡ್ತೀವಿ. ಎಲ್ಲರನ್ನೂ ಕಾನ್ಫಿಡೆನ್ಸ್ ತೊಗೊಂಡು ನಾವು ಸಂಪೂರ್ಣವಾಗಿ ಸದನವನ್ನು ಸರಿಯಾದ ನೋಡಿದ್ವಿ. ಸದನಕ್ಕೆ ಸರಿಯಾದ ಶಿಕ್ಷಕರು ಸಿಗಲಿಲ್ಲ ಆಯ್ತಾ? ನಂಗೆ ಅನಿಸ್ತದೆ ನನಗೆ ಅನಿಸ್ತದೆ ಶಿಕ್ಷಕರ ಎಡ್ಮಾಟ್ರು ಈಗ ಇಮಿಡಿಯೇಟ್ ನಾ ಹೇಳಿದ್ರೆ ನೆಕ್ಸ್ಟ್ ಸೆಷನ್ನು ನಮಗೆ ಇಲ್ಲೇ ಬೆಳಗಾವಿದಾಗ ಮಾಡಬೇಕು ಅನ್ನೋಂಥ ಸಲಹೆ ನಿನ್ನೆ ಕೊಟ್ಟಿದ್ದೀನಿ. ಮತ್ತು ಅದಕ್ಕೆ ನಾವು ಸ್ಟಿಕ್ಅಪ್ ಹಾಕೊಂಡು ನೆಕ್ಸ್ಟ್ ಮಂತ್ ಬಜೆಟ್ಗಿಂತ ಮೊದಲು ಒಂದು ಸರಿ ನಾನು ಬೆಳಗಾವಿಗೆ ವಿಸಿಟ್ ಕೊಟ್ಟು ಮತ್ತು ಅದನ್ನೆಲ್ಲ ನೋಡಿ ಆಗಲೇ ನಾವು ಕೊಟ್ಟು ಮಾಡಿದ್ವಿ. ಇನ್ನು ಸ್ವಲ್ಪ ಏನು ಬೆಳಗಾವಿ ನಡೆಯುವಂತ ಆಗಿಲ್ಲ. ಅವೆಲ್ಲೇ ಲೋಕಲ್ ಕಚೇರಿಗಳು ಸ್ಟ್ರಿಕ್ಟ್ ಆಗ್ಯಾವ, ರಾಜ್ಯ ಮಟ್ಟದ ಕಚೇರಿ ಸ್ಟ್ರಿಕ್ಟ್ ಆಗಾಗ ಅದನ್ನ ಹೇಳ್ತೀನಿ. ಅದು ನಮ್ಮ ಸದನದಲ್ಲಿ ಅಧಿಕಾರ ಇದೆ. ಸದನದಾಗ ಬಂದಾಗ ನಿರ್ದೇಶನ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಯಾರು ಸದನದಲ್ಲಿ ಎಷ್ಟೇ ಗಂಟೆ ಹೊಡೆದ್ರು ಶಾಸಕರುಗಳು ಸರಿಯಾಗಿ ಬರಲ್ಲ, ಅವ್ರಿಗೆ ಕ್ಲಾಸ್ ತಗೋತೀರ? ಈಗ ಏನು ಸಣ್ಣ ಮಕ್ಕಳಲ್ಲ ಅವರು, ಈಗೇನಂದ್ರೆ ಅದನ್ನು ಕನ್ವಿನ್ಸ್ ಮಾಡಿ ಹೇಳಿ ಇವತ್ತಿನ ಮಾಡಬೇಕಾಗುತ್ತೆ. ಒಂದು ಈಗ 75 ಮಂದಿಗೂ ನಾವು ಪತ್ರ ಬರಾಗುತ್ತೆ ತಯಾರು ಮಾಡ್ತೀವಿ. ಮತ್ತು ಪ್ರತಿ ವಾರ ಒಂದೊಂದು ಪಕ್ಷದವ್ರನ್ನ 5-5 ಮಂದಿ ಕರೆದು ಮುಂದೆ ಹೆಂಗೆ ನಡೆಸ್ಬೇಕು ಏನು ಮಾಡಬೇಕು ಎಲ್ಲ ಮಾಡಿ ನಿಮಗೂ ನಾಳೆ ಒಂದು ಪತ್ರಿಕೆಗೆ ಒಂದು ಬಿಡುಗಡೆ ಮಾಡ್ತೀವಿ. ಪ್ರಾಮಾಣಿಕವಾಗಿ ಮಾಡ್ತೀವಿ. ಅವತ್ತಿನ ನಿರೀಕ್ಷೆನೇ ಇವತ್ತು ಮಾಡೋಂಗಿಲ್ಲ. ನಾನೇನು ಮೊದಲು 80ರಾಗ ಹೋಗಿದ್ದೀನಿ, ಆ ರೀತಿ ಸದನ ನಡೆಸ್ತಂತ ನನಗೆ ಹೇಳೋಕ್ಕಾಗಲ್ಲ. ಇವತ್ತಿನ ಕಾಲ ಧಿಕ್ಕಾರ ಕೂಡುದು ಅಂತ ಒಂದೆಲ್ಲ ಹಾಕಲ್ಲ. ಅವನ್ನೆಲ್ಲ ಸ್ಟಾಪ್ ಮಾಡೋಕ್ಕೆ ಈಗಾಗಲೇ ಒಂದು ಇದನ್ನು ನಡೆಸಿ ಪ್ರಯತ್ನ ನಡೆಸಿ. ಹೆಲ್ದಿ ಚರ್ಚೆಗಳು ಆಗ್ತಿಲ್ಲ ಸರ್ ಸದನದಲ್ಲಿ? 100% ನಾವು ಹೋಗ್ತೀನಿ ಹೆಲ್ದಿ ಚರ್ಚೆ. ಆ ಹೆಲ್ದಿ ಚರ್ಚೆ ಆಗುವಂಥ ವಾತಾವರಣ ಖಂಡಿತವಾಗಿ ಒಂದಲ್ಲ ಎರಡನೇ ಸೆಷನ್ದಲ್ಲಿ ಮಾಡ್ತೀವಿ. ಒಂದು ಸೆಷನ್ ಬಿಟ್ಟು ಎರಡು December 15 ಕೈ ಘಟನೆ ಸರ್, ಆ ಕೈ ಘಟನೆಯನ್ನು ಮರೆಯುವಂಥದ್ದು ಮತ್ತು ಸಾರ್ವಜನಿಕರದಕ್ಕೆ ರದ್ದು ಮಾಡಬೇಕು. ಗಂಜಿ ಕೇಂದ್ರ ಆಯಿತು, ಅನೇಕ ಮಾಧ್ಯಮದಲ್ಲಿ ಬಂದಿದ್ದು ನಾವು ನಡ್ಕೊಂಡಂಥ ರೀತಿ ನಿಜ ಬಂದಿದ್ದು. ಅದಕ್ಕೆಲ್ಲಕ್ಕೂ ಜವಾಬ್ದಾರಿ ನಾವು 75 ಮಂದಿದ್ದು. ಆ ಘಟನೆಯನ್ನು ಮರೆತು ಮತ್ತು ಅದನ್ನು ಮೊದಲು ಮರು ಏನು ವಾತಾವರಣ ಇತ್ತು ಅದು ನಿರ್ಮಾಣ ಅಸೆಂಬ್ಲಿಯಲ್ಲಿ ಸೋತವ್ರ ಆಶ್ರಯ ತಾಣ ಆಗ್ತಿದೆ ವಿಧಾನ ಹೇಳಿ. ನಾನು ನಿನ್ನೆ ಹೇಳಿನಿ, ಬಿಡೇ ಬಿಟ್ಟು ಹೇಳಿನಿ, ಸೋತವರ ಆಶ್ರಯ ತಾಣ ಆಗಬಾರ್ದಿದ್ವು. ಕಲೆ ಸಾಹಿತ್ಯ ಹಿಂಗೆ ಗಂಗು ಬ್ಯಾಣಗಲ್ಲ ಮನಸೋರಿದ್ದರು, ಆಮೇಲೆ ನಮ್ಮ ಸಿನಿಮಾದವ್ರು ಇದ್ದರು, ಇಂಥವರೆಲ್ಲ ಇದ್ದರು, ಕಾದಿರಿ ಶಾಮಣ್ಣ ಪತ್ರಿಕಾ ಎಲ್ಲ ಮಾಡಬೇಕು ಸರ್. ಎಷ್ಟು ಮಟ್ಟಿಗೆ ಇವತ್ತಿನ ರಾಜಕಾರಣ ಕಲಿಸಿದೈತಿ, ಆ ರಾಜಕಾರಣ ಹೇಳಿದ್ರು ನಡೀತದೆ ನಾನು ನಂಬಿಕೆಲ್ಲ. ಪ್ರಯತ್ನವನ್ನು ಮಾಡ್ತೀವಿ. ನಾನು ಹಂಗಾದ ಕುದುರಿದ್ದಂಗೆ ಈಗ ಅಕಾಡೆ ಕಡೆ ಸೀದಾಮಣಿ ಸೀದಾ ಆಫೀಸು, ಬೇರೆ ಎಲ್ಲಿ ಕಡೆ ಹೋಗಕ್ಕೆ ಬರೋದು ಬೇಸರ ಏನಿಲ್ಲ. ಮಾಡಿಕೊಡುವಂಥ ಚಾಲೆಂಜ್ ತೊಗೊಂಡು ಮಾಡ್ಬೇಕಂತ. ಮತ್ತು ಇದೊಂದು ಅತ್ಯುನ್ನತವಾದ ಸ್ಥಾನ, ಗವರ್ನರ್ ನೆಕ್ಸ್ಟ್ ಸಭಾಪತಿ, ಅದರ ಸ್ಥಾನಮಾನಕ್ಕೆ ಗೌರವ ಸಿಗಬೇಕು, ಅದಕ್ಕೆ ಒಂದು ಮೆರಗು ಸಿಗಬೇಕು. ಈಗ ಎಲ್ಲರೂ ಭಾಳ ಮಂದಿ ಸಭಾಪತಿ ಸ್ಪೀಕರ್ ಆಗಿ ಭಾಳ ಹಿಂದೆ ಮುಂದೆ ನೋಡ್ತಾರೆ. ನಾನು ಭಾಳ ಖುಷಿ ಅದೀನಿ, ನನಗೆ ಭಾಳಷ್ಟು ಇದ್ರ ಬಗ್ಗೆ ಗೌರವ ಐತಿ. ಇದನ್ನು ನಡೆಸೇ ತೋರಿಸ್ತೀನಿ, ಮಾಡಿ ತೋರಿಸ್ತೀನಿ, ನಿಮ್ಮ ಮುಂದೆ ಹೇಳೀನಿ. ಇವತ್ತು ಖಂಡಿತವಾಗಿ ನಾನು ನೋಡಿರಿ, ನೋಡಿ ನಾನು ಮತ್ತೆ ಸೆಷನ್ ಮುಗಿದಾಗ ನೀವು ಬಂದಾಗ ಹಿಂಗೆ ಹೇಳಿದ್ರಿ ಹಿಂಗಾಗೈತೆ ಅಂತ ಹೇಳಿದರೆ ಖಂಡಿತವಾಗಿ ನೀವು ಹೇಳುತ್ತಾ ಒಪ್ಕೊಳ್ತೀನಿ. ಒಟ್ಟಾರ ಬೆಂಬಲ ಈಗ ಯಾರಿಗೂ ಸ್ವತಂತ್ರವಾಗಿ ಮಾಡೋಕ್ಕೆ ಬರ್ತಿದ್ರು, ಕಾಂಗ್ರೆಸ್ ಆಗಲಿ BJP ಆಗಲಿ JDS ಆಗಲಿ, ನಮ್ಮ ಸಹಕಾರನ ಮಾಡಬೇಕಾಯಿತು. ಆ ಸಹಕಾರದಲ್ಲಿ ಏನಾಗಿದೆ ಅಂದರೆ ಬಸವರಾಜ ಹೊರಟ್ಟಿ ಅವರು ಸೀನಿಯರ ಮತ್ತು ಭಾಳ ಚೆಂದ ನಡೆಸ್ತಾರೆ ಅಂತ ಸದುದ್ದೇಶದಿಂದ ಕೊಟ್ಟಾರ ಅನ್ನೋದನ್ನು ನಾನು ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ.